வாக்கியத்தை தியானக்காகி அரிசி கொண்ட வேத பார்க்க வந்து குறைந்த 16 அத்தியாயம் 13 வச்சனம். வந்து குறைந்த 16:13 தேவர் வாக்கி ஹேத்தாரது ஏனந்திரே, எச்சரவாகிரி, கிறிஸ்த நம்பிக்கையில் திருடவாகி நில்லிரி அந்த. இல்லை முக்கியவாகி பேக்காகிறது ஏனந்தாந்திரே, எச்சரிக்கையனு ஹேத்தாரே, அதர் ஜொத்தேகி கிறிஸ்த நம்பிக்கையில் ದೃಢವಾಗಿ ನಿಲ್ಲಿರಿ ಅಂತ. ಯಾಕೆ ಈ ಮಾತನ್ನು ಅನೇಕ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ದೃಢವಾಗಿ ನಿಲ್ಲಿರಿ ಅಂತ. ಯೇಸು ಸ್ವಾಮಿ ಸಹಿತವಾಗಿ 3 ಜನ ಶಿಷ್ಯರನ್ನು ಪ್ರಾರ್ಥನೆ ಮಾಡಲಿಕ್ಕೆ ಕರ್ಕೊಂಡು ಗೆತ್ಸೆಮನೆ ತೋಟಕ್ಕೆ ಹೋದಾಗ ಅಲ್ಲಿ ಹೇಳೋಂಥ ಮಾತು, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ, ಶೋಧನೆಗೆ ಒಳಗಾಗದ ಹಾಗೆ ಒಂದುಗಳಿಗೆ ಆದರೂ ಪ್ರಾರ್ಥಿಸಲಾರಿರಾ ಅಂತ ಯೇಸು ಸ್ವಾಮಿ ಕೇಳ್ಕೊಳ್ತಾರೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಅಂತ ಕೇಳ್ಕೊಳ್ತಾರೆ. ಹಾಲೆಲ್ಲೂಯ್ಯ. ಹಾಗಾದರೆ ನಾವು ಎಚ್ಚರವಾಗಿರಬೇಕು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ ಅಂದರೆ, ಈಗ ನಾವು ಅಂದ್ಕೊಳ್ತೀವಿ ಎಚ್ಚರ ಅಂತಂದರೆ ನಿದ್ರೆ ಮಾಡ್ದೇ ಎಚ್ಚರವಾಗಿರುವಂಥದ್ದು ಅಲ್ವಾ. ಅದ್ರ ಜೊತೆಗೆ ನಿದ್ರೆ ಮಾಡ್ದೇ ಎಚ್ಚರ ತಪ್ಪುವಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತೇವೆ. ಯಾವುದದು? ಸಮಯದ ಪ್ರಜ್ಞೆ ಇಲ್ಲದೆ ಇರುವಂಥವರು, ಸಂದರ್ಭದ ಪ್ರಜ್ಞೆ ಇಲ್ಲದಂಥವರು, ತಮ್ಮ ಮೇಲೇ ತಮಗೆ ಪ್ರಜ್ಞೆ ಇಲ್ಲದಂಥವರು, ಇವರೆಲ್ಲ ಏನು ಮಾಡ್ತಾ ಇರ್ತಾರೆ? ನೋಡಲಿಕ್ಕೆ ಎಚ್ಚರವಾಗಿದ್ದಾರೆ ಅನ್ನಂಗಿರುತ್ತೆ, ಆದರೆ ಎಚ್ಚರ ತಪ್ಪಿದವರಾಗಿರ್ತಾರೆ. ಅಂಥ ವಿಷಯದಲ್ಲಿ ದೇವರು ಹೇಳುವಂಥದ್ದು, ನೀವು ಎಚ್ಚರವಾಗಿರಬೇಕು ಮತ್ತು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಯಾಕೆ ಅಂತ ಅಂದರೆ, ನಾವು ಪರಲೋಕವನ್ನು ಸೇರಬೇಕು ಅನ್ನೋದಾದರೆ ಅಥವಾ ಈ ಲೋಕದಲ್ಲೇ ನಾವು ದೇವರ ಆಶೀರ್ವಾದವನ್ನು ಹೊಂದಿ ಸುರಕ್ಷಿತವಾಗಿರಬೇಕು ಅನ್ನುವುದಾದರೆ ಕ್ರಿಸ್ತ ನಂಬಿಕೆ ಅದು ಬಹುಮುಖ್ಯವಾದದ್ದು. ತಂದೆಯಾದ ದೇವರು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಅಂದರೆ ಆತನು ನಮ್ಮನ್ನು ನೋಡುವಂಥದ್ದು, ಇವರು ನನ್ನ ಮಗನ ಅನನ್ಯತೆಯಲ್ಲಿ ಇದ್ದಾರೋ, ಇವರು ನನ್ನ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಇವರು ನನ್ನ ಮಗನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಆ ರಕ್ತದಲ್ಲಿ ಶುದ್ಧೀಕರಣ ಉಂಟಾದದಕ್ಕೆ ಇವರು ದೃಢವಾಗಿ ನಿಂತಿದ್ದಾರೋ, ಇದನ್ನು ಪರಲೋಕದ ದೇವರು ಗಮನಿಸುವ ಕರ್ತನಾಗಿದ್ದಾನೆ. ಹಾಲೆಲೂಯ. ಹಾಗಾದರೆ ನಾವು ಪ್ರಾರ್ಥಿಸ್ತಾ ಇರ್ತೇವೆ, ನಾವು ಜೀವಿಸ್ತಾ ಇದ್ದೇವೆ ಅಂತ ಹೇಳ್ಕೊಳ್ತೇವೆ, ನಂಬಿಕೆಯಲ್ಲಿ ಇದ್ದೇವೆ ಅಂತ ಹೇಳ್ಕೊಳ್ತಾ ಇರ್ತೇವೆ, ಆದರೆ ಏನಾಗಿರಲ್ಲ, ಅಲ್ಲಿ ಎಚ್ಚರಿಕೆಯೂ ಸಹಿತವಾಗಿರಲ್ಲ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿಯೂ ಸಹ ಇರಲ್ಲ. ದೃಢವಾಗಿ ಅಂದರೆ ಗಟ್ಟಿಯಾಗಿ. ಅದಕ್ಕೆ ವಿರುದ್ಧವಾದದ್ದೇನೋ, ಗಟ್ಟಿಗೆ ವಿರುದ್ಧವಾದದ್ದು ಮೃದು. ಮೃದು ಅಂತ ಅಂದರೆ ಮನಸ್ಸಿನ ಮೃದು. ಮನಸ್ಸಿನ ಮೃದು ಅಂತ ಅಂದರೆ ಅದು ಚಂಚಲತೆಗೆ ಹೋಲಿಕೆ. ಹಾಲೆಲೂಯ. ಹಾಗಾದರೆ ದೇವರು ನಮ್ಮನಿಗೆ ಈ ದಿನ ಎಚ್ಚರಿಕೆ ಪಡಿಸ್ತಾ ಇರುವಂಥದ್ದು, ನಾವು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಅಂತ. ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯಕುಮಾರನು ತಿರುಗಿ ಭೂಲೋಕಕ್ಕೆ ಬರುವಾಗ ನಂಬಿಕೆಯನ್ನು ಕಾಣುವನು ಅಂತ ದೇವರು ವಾಕ್ಯ ಹೇಳುತ್ತೆ. ಖುದ್ದಾಗಿ ಯೇಸು ಸ್ವಾಮಿಯೇ ಹೇಳುವಂಥ ಮಾತು. ಯಾಕೆ ಅಂದರೆ, ಒಂದು ಲೋಕದ ಮೋಹ, ಲೋಕದ ಆಕರ್ಷಣೆ, ಎರಡನೆಯದಾಗಿ ಶರೀರದ ಇಚ್ಛೆಗಳು, ಶರೀರದ ಮೋಹಕಾರಿಗಳು ಮತ್ತು ಅನೇಕ ಚಿಂತಾಭಾರಗಳು, ಇವೆಲ್ಲ ಏನಾಗ್ತಾ ಇರುತ್ತೆ, ಮನುಷ್ಯನನ್ನು ಆವರಿಸಿಕೊಂಡು ನಂಬಿಕೆಯಲ್ಲಿ ದೃಢತೆಯನ್ನು ಕಳೆದುಕೊಂಡವರಾಗಿ ನಿಲ್ಲುವುದಕ್ಕೆ ಅದು ದಾರಿಯನ್ನು ಮಾಡ್ತಾ ಇರುತ್ತೆ. ಹೇಗೆ ಅಬ್ರಹಾಮನ ಪ್ರಾರ್ಥನೆಯನ್ನು ಕೇಳಿ ದೇವರು ಲೋಟನ ಕುಟುಂಬವನ್ನು ತಪ್ಪಿಸುವಾಗಲೂ ಲೋಟನ ಹೆಂಡತಿಗೆ ದೃಢತೆ ಇಲ್ಲದ ನಿಮಿತ್ತವಾಗಿ ದೇವದೂತರು ಏನು ಹೇಳಿರ್ತಾರೆ, ಈ ಪಟ್ಟಣದ ಕಡೆಗೆ ತಿರುಗಿ ನೋಡಬೇಡ, ಹಿಂದಕ್ಕೆ ನೋಡಬೇಡ ಅಂತ. ಆದರೆ ಆಕೆ ಹಿಂದಿರುಗಿ ನೋಡಿದ ನಿಮಿತ್ತವಾಗಿ ಆಕೆ ಏನಾದರೂ ಉಪ್ಪಿನ ಕಂಬವಾದಳು. ಹಾಗಾದರೆ ದೃಢ ನಂಬಿಕೆ ಇಲ್ಲ ಅನ್ನುವುದಾದರೆ ನಾವೇನಾಗಿರ್ತೇವೆ ಅಂದರೆ, ರಕ್ಷಣೆಯ ಹಾದಿಯಲ್ಲಿ ಇದ್ದಾಗಿಯೂ ಸಹಿತವಾಗಿ ಅದರ ಆಶೀರ್ವಾದವನ್ನು ಕಳೆದುಕೊಂಡವರಾಗಿ ಬರೀದಾಗಿ ನಾವು ನಿಲ್ತೇವೆ. ಹಾಗಾದರೆ ಈ ದಿನ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇರೋದೇನೆಂದರೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿರಬೇಕು ಅಂದರೆ, ಮೊದಲನೇ ಅಂಶ, ನಾವು ಯೇಸು ಸ್ವಾಮಿಯನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ಅನ್ಯರಾಗಿರ್ತೇವೆ. ಅನ್ಯರಾಗಿದ್ದಂಥ ಸಮಯದಲ್ಲಿ ಸುವಾರ್ತೆ ಅನ್ನುವಂಥದ್ದು ನಮ್ಮ ಕಿವಿಗೆ ಬಂದು ಮುಟ್ಟುತ್ತೆ. ಈಗ ನಾನಾಗಲಿ ನೀವಾಗಲಿ ಎಲ್ಲರೂ ರಕ್ಷಣೆಗೆ ಬಂದಿದ್ದೇವೆ ಅನ್ನೋದಾದರೆ, ಸುವಾರ್ತೆ ಅನ್ನುವುದು ನಿಮ್ಮ ಹೃದಯದ ಬಾಗಿಲಿಗೆ ಬಂದು ತಲುಪಿದ ನಿಮಿತ್ತವಾಗಿ ನೀವೇನು ಮಾಡಿದಿರಿ, ಆ ಸುವಾರ್ತೆಗೆ ಒಳಗಾಗಿ ಕರೆಯಲ್ಪಟ್ಟವರಾಗಿದ್ದೀರಿ. ಹಾಲೆಲೂಯ. ಯಾರಾದರೂ ಸುವಾರ್ತೆಯನ್ನೇ ಕೇಳದೆ ರಕ್ಷಣೆಗೆ ಬಂದಿರೋರು ಇದ್ದೀರಾ? ಇಲ್ಲ. ಸುವಾರ್ತೆ, ಹಾಗಾದರೆ ನೀವು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು ಅಂದರೆ ನೀವು ಸುವಾರ್ತೆಗೆ
ಕರೆಯಲ್ಪಟ್ಟಂಥ ಆ ದೇವರ ಮಾತಿಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಈಗೇನು ಮಾಡ್ತೀವಿ ಅಂತಂದರೆ, ಪ್ರಾರಂಭದಲ್ಲಿ ಸುವಾರ್ತೆಯನ್ನು ಕೇಳ್ತೇವೆ, ದೇವರ ಮೇಲೆ ಬಹಳ ಭಯ ಇರುತ್ತೆ, ನಮಗೆ ಬಹಳ ಭಕ್ತಿ ಇರುತ್ತೆ, ದೇವರ ಮೇಲೆ ಬಹಳವಾದ ಪ್ರೀತಿ ಇರುತ್ತೆ. ಎಷ್ಟು ದಿನಗಳ ಕಾಲ? ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು, ಹಬ್ಬ ಹಬ್ಬ ಅಂದರೆ ಒಂದು ವರ್ಷ. ಅದರ ನಂತರ ಏನಾಗ್ತಾ ಇರುತ್ತೆ? ಪ್ರೀತಿ ತಣ್ಣಗಾಗ್ತಾ ಇರುತ್ತೆ, ದೇವರ ಮೇಲಣ ಭಯ ಭಕ್ತಿ ಎಲ್ಲವೂ ತಣ್ಣಗಾಗ್ತಾ ಇರುತ್ತೆ. ಇದರ ಅರ್ಥ ಏನಂದರೆ, ನಾವು ನಂಬಿಕೆಯಲ್ಲಿ ದೃಢತೆಯನ್ನು ಕಳೆದುಕೊಳ್ತಾ ಇದ್ದೇವೆ ಅನ್ನೋದು ಅರ್ಥ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಎಫೆಸ ಸಭೆಗೆ, ನೀನು ಮೊದಲಿನ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದೆಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತೆ. ಯಾಕೆಂದರೆ ಸುವಾರ್ತೆಯನ್ನು ಕೇಳಿದಾಗ ನಾವು ಇಡೀ ನಮ್ಮ ಹೃದಯವನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟಿರುತ್ತೇವೆ, ಅದರ ಜೊತೆಗೆ ನಮ್ಮ ಜೀವಿತವನ್ನೇ ಒಪ್ಪಿಸಿಕೊಟ್ಟಿರ್ತೇವೆ. ನಾವು ಅನೇಕರನ್ನ ಇದುವರೆಗೂ ಸೇವೆ ಜೀವಿತದಲ್ಲಿ ನೋಡುವಾಗ, ಅನೇಕರು ತಮ್ಮ ಪಾಪದ ಕಾರ್ಯಗಳನ್ನು ಕರ್ತನ ಮುಂದೆ ಹರಿಕೆ ಮಾಡಿ, ದೇವರೇ ಇಂಥ ಪಾಪವನ್ನು ಇನ್ನು ಮುಂದೆ ನಾನು ಮಾಡುವುದೇ ಇಲ್ಲ, ಇಂಥ ಜೀವಿತವನ್ನು ನಾನು ಜೀವಿಸುವುದೇ ಇಲ್ಲ ಅಂತ ಹೇಳಿ ದೇವರ ಮುಂದೆ ಹರಿಕೆ ಮಾಡಿ ತಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟಿರ್ತಾರೆ. ವರ್ಷಗಳು ಕಳೆದ ಮೇಲೆ ಯಾವೆಲ್ಲ ತಮ್ಮ ಜೀವಿತದಲ್ಲಿ ತಮ್ಮ ಪಾಪಗಳನ್ನು ಬಿಟ್ಟಿದ್ದರೋ ಅದನ್ನು ಒಂದೊಂದನೇ ತಿರುಗಿ ತಿರುಗಿ ಏನು ಮಾಡ್ತಾ ಇರ್ತಾರೆ? ಅಳವಡಿಸಿಕೊಳ್ತಾ ಇರ್ತಾರೆ. ಅದಕ್ಕೆ ಪೌಲನು ಪತ್ರಿಕೆಗಳನ್ನು ಬರೆಯುವಂಥ ಸಮಯದಲ್ಲಿ, ನಿಮ್ಮ ಶರೀರದ ಮೇಲೆ ಪಾಪವನ್ನು ಆಳುವುದಕ್ಕೆ ಅವಕಾಶ ಕೊಡಬೇಡ್ರಿ ಅಂತ. ಇಲ್ಲೇನಾಯಿತು, ಯಾವುದನ್ನು ಬಿಟ್ಟರೋ ಮತ್ತೆ ಅದನ್ನು ಸೇರಿಸಿಕೊಳ್ಳುವಂಥ ಕಾರ್ಯಗಳು. ಹಾಗಾದರೆ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳುವುದು ಅನ್ನುವಂಥದ್ದಾದರೆ, ಪ್ರಾರಂಭದಲ್ಲಿ ಹೇಗೆ ಹೃದಯವನ್ನು ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟೆವೋ, ಹೇಗೆ ಪ್ರಾರಂಭದಲ್ಲಿ ಭಯ ಭಕ್ತಿ ಮತ್ತು ಪ್ರೀತಿ ಆತನ ಸಾನ್ನಿಧ್ಯವನ್ನು ಹುಡುಕುವಂಥದ್ದು, ಉಪವಾಸ ಇರುವಂಥದ್ದು, ಪ್ರಾರ್ಥಿಸುವಂಥದ್ದು ಎಲ್ಲ ಕಾರ್ಯಗಳು ಇತ್ತೋ, ಕರ್ತನು ನಮ್ಮನ್ನು ಕರೆದೊಯ್ಯುವ ತನಕವೂ ಅದೇ ಪರಿಸ್ಥಿತಿಯಲ್ಲಿ ನಾವು ಮುಂದುವರಿಬೇಕು. ಅದಕ್ಕೆ ಹೇಳೋದು ಕ್ರಿಸ್ತ ನಂಬಿಕೆಯಲ್ಲಿ ದೃಢತೆ ಅಂತ. ನಾನು ಇವತ್ತು ಒಂಥರ ಇರ್ತೀನಿ, ನಾಳೆ ಒಂದು ರೀತಿ ಇರ್ತೀನಿ, ನಾಳಿದ್ದು ಒಂದು ರೀತಿ ಇರ್ತೀನಿ ಅನ್ನೋದಾದರೆ ಅದೇನದು? ಮಾರ್ಪಡುವಿಕೆ, ಅದು ಚಂಚಲತೆ. ಹೇಗೆ ಇವಾಗ ಒಂದು ಗಿಡವನ್ನು ನಾವು ಸಾಕಿದ್ದೇವೆ ಅನ್ನೋದಾದರೆ, ಮುಂಜಾನೆಯಲ್ಲಿ ಅದು ಒಂದು ಸ್ಥಿತಿಯಲ್ಲಿರುತ್ತೆ, ಸ್ವಲ್ಪ ಎಳೆ ಬಿಸಿಲು ಬಂದಾಗ ಒಂದು ಸ್ಥಿತಿಯಲ್ಲಿರುತ್ತೆ, ಮಧ್ಯಾಹ್ನದ ಬಿಸಿಲು ಬಂದಾಗ ಒಂದು ಸ್ಥಿತಿಯಲ್ಲಿರುತ್ತೆ, ಸಂಜೆ ಸಮಯಕ್ಕೆ ಹೋಗಿ ನೋಡುವಾಗ ಅದು ಬಾಡಿ ಬಳಲಿ ಹೋಗಿರುತ್ತೆ. ಹಲ್ಲೆಲೂಯಾ. ಅದೆಲ್ಲ ನಮ್ಮ ನಂಬಿಕೆ ಆ ರೀತಿಯಾಗಿರಬಾರ್ದು. ಪ್ರಾರಂಭದಲ್ಲಿ ನಾವು ಕರ್ತನ ಮುಂದೆ ನಳನಳಿಸುವ ಕಂಗಳಿಸುವ ತೋಟವಾಗಿ ಕಂಡು, ಅದರ ನಂತರ ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು, ಶೋಧನೆಗಳು, ಹೋರಾಟಗಳು ಬರುವಂಥ ಸಮಯದಲ್ಲಿ ಏನಾಗ್ತಾ ಇರ್ತೇವೆ? ನಾವು ಬಾಡಿ ಹೋದವರಾಗಿರ್ತೇವೆ. ಅಂದರೆ ಏನರ್ಥ? ನಮ್ಮ ನಂಬಿಕೆಯಲ್ಲಿ ದೃಢತೆ ಇಲ್ಲ. ಆ ಮೊದಲಿನ ಭಯ, ಆ ಮೊದಲಿನ ಭಕ್ತಿ, ಆ ಮೊದಲಿನ ಪ್ರೀತಿ ಕರ್ತನಿಗೆ ಕೊಡ್ತಾ ಇಲ್ಲ, ಮತ್ತು ಆ ಪ್ರಥಮ ಸ್ಥಾನವನ್ನು ನಾವು ಕೊಡ್ತಾ ಇಲ್ಲ ಅಂತ. ಯಾವ ಪಾಪಗಳ ಕರ್ತನೆ ನಿನ್ನ ಮುಂದೆ, ಹೇಗೋ ನಾನು ಪಾಪಿ ಅಂತ ಒಪ್ಕೊಳ್ತಾ ಇದ್ದೀನಿ, ಪಾಪದ ಕಾರ್ಯವನ್ನು ನಾನು ಮಾಡುವುದೇ ಇಲ್ಲ ಸ್ವಾಮಿ, ಇನ್ನ ಮುಂದೆ ಸತ್ತರು ಬದುಕಿದರೂ ನಿನಗಾಗಿಯೇ ನಾನು ಜೀವಿಸ್ತೇನೆ ಸ್ವಾಮಿ ಅಂತ ಒಪ್ಪಿ ಹರಿಕೆ ಮಾಡಿ ಮತ್ತೆ ಅಂಥದ್ದೇ ಪಾಪದ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದಾದರೆ, ನಾವೇನಾಗಿಲ್ಲ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ಇಲ್ಲ ಅನ್ನುವಂಥದ್ದನ್ನು ಆ ವಾಕ್ಯ ತೋರಿಸುತ್ತೆ. ಹಲ್ಲೆಲೂಯಾ. ಮತ್ತು ಈ ಸಮಯದಲ್ಲಿ ನಾವು ವಾಕ್ಯವನ್ನು ನೋಡೋದಾದರೆ ರೆಫರೆನ್ಸ್ ಬರ್ಕೊಳ್ರಿ, ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಅದಕ್ಕೆ ಫಿಲಿಪ್ಪಿ 1:27 ವಾಕ್ಯ ಹೇಳುತ್ತೆ, ಓದತ್ತಿದ್ರೆ ಹೋದ್ರಿ. ಫಿಲಿಪ್ಪಿ 1:27, ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಹೇಗೂ ಅಂತ ಯಾಕೆ ಹೇಳ್ತಾ ಇದೆ ಅಂದರೆ, ಕ್ರಿಸ್ತ ನಂಬಿಕೆಗೆ ನಾವು ಕಾಲಿಟ್ಟ ಮೇಲೆ ನಮ್ಮ ಜೀವಿತ ಏನಾಗಿರುತ್ತೆ? ಅದು ಹೋರಾಟದ ಜೀವಿತವಾಗಿರುತ್ತೆ. ಯಾಕೆ ಅದು ಹೋರಾಟದ ಜೀವಿತವಾಗಿರುತ್ತೆ? ಯಾವ ಸೈತಾನನ ಬಲಿಯಲ್ಲಿ, ದಾಸತ್ವದ ನೊಗ್ಗದಲ್ಲಿ ನಾವಿದ್ದೇವೋ ಅದರಿಂದ ನಾವು ತಪ್ಪಿಸಿಕೊಂಡವರಾಗಿರ್ತೇವೆ. ಯಾವಾಗ ನಾವು ಸೈತಾನನ ಮತ್ತು ದಾಸತ್ವದ ಪಾಪದ ದಾಸತ್ವದಿಂದ ನಾವು ತಪ್ಪಿಸಿಕೊಂಡವರಾಗಿರ್ತೇವೋ, ಅದೇ ಸೈತಾನನು ಮತ್ತು ಅದೇ ದಾಸತ್ವದ ಬಲೆ ಅಥವಾ ಪಾಪದ ಬಲೆ ನಮ್ಮನ್ನು ತಿರುಗಿ ಹಿಡಿಯುವುದಕ್ಕೆ ಏನು ಮಾಡ್ತಾ ಇರುತ್ತೆ? ಅದು ಪರಿತಪಿಸ್ತಲೇ ಇರುತ್ತೆ. ಹೇಗಾದರೂ ಮಾಡಿ ಮತ್ತೆ ತನ್ನ ವಶಕ್ಕೆ ನಮ್ಮನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅದು ಹೊಂಚು ಹಾಕ್ತಾನೆ ಇರುತ್ತೆ. ಈ ಸಮಯದಲ್ಲಿ ಪಾಪಾಧೀನ ಸ್ವಭಾವಕ್ಕೂ ಮತ್ತು ಪರಿಶುದ್ಧರಾಗಿ ಜೀವಿಸುವುದಕ್ಕೂ ಹೋರಾಟ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಏನೋ ಇರಲ್ಲ, ಹೋರಾಟ ಇರಲ್ಲ. ಯಾಕೆಂದರೆ
ನಾವು ಸೈತಾನನಿಗೆ ಅಡಿಯಾಳಾಗಿರ್ತೇವೆ, ಪಾಪದ ಜೀವಿತವನ್ನು ನಾವು ಜೀವಿಸ್ತಾ ಇರ್ತೇವೆ, ಎಲ್ಲ ಅಶುದ್ಧವಾದ ಕಾರ್ಯಗಳನ್ನ ಮಾಡ್ತಾ ಇರ್ತೇವೆ. ನಮ್ಮ ಮನಸಾಕ್ಷಿ ನಮ್ಮನ್ನು ಬಾಧಿಸುವುದಿಲ್ಲ, ಏಕೆಂದರೆ ಅದು ಆಗಲೇ ಸತ್ತು ಹೋಗಿರುತ್ತೆ. ಹಾಲೆಲೂಯ. ಹಾಗಾಗಿ ನನ್ನ ಜೀವನ ನನ್ನ ಇಷ್ಟ ಅಂತ ಹೇಳಿ ನಾವೇನು ಮಾಡ್ತಾ ಇರ್ತೇವೆ, ಜೀವಿಸ್ತಾ ಇರ್ತೇವೆ. ಈ ಸಮಯದಲ್ಲಿ ಸುವಾರ್ತೆ ನಮ್ಮ ಕಿವಿಗೆ ಬಿದ್ದಾಗ ಸತ್ತು ಹೋಗಿರುವಂಥ ಆತ್ಮ ಅದು ಎದ್ದೇಳುತ್ತೆ. ಅದು ಏನು ಮಾಡುತ್ತೆ, ಮಾತನಾಡಲು ಪ್ರಾರಂಭಿಸುತ್ತೆ. ನೀನು ಕರ್ತನ ಮಗನು, ನೀನು ಕರ್ತನ ಮಗಳು, ಪರಿಶುದ್ಧವಾಗಿರಬೇಕು, ಈ ಕಾರ್ಯವನ್ನು ಮಾಡಬಾರ್ದು ಅಂತೆಲ್ಲ. ಆಗ ಯಾವ ಪಾಪವನ್ನು ನಾವು ಪ್ರೀತಿಯಿಂದ ಮಾಡ್ತಾ ಇದ್ದೀವೋ ಆ ಪಾಪವನ್ನು ದ್ವೇಷ ಮಾಡಲಿಕ್ಕೆ ನಾವು ಪ್ರಾರಂಭಿಸ್ತೇವೆ. ಯಾವ ಅಶುದ್ಧವಾದ ಜೀವಿತವನ್ನು ಜೀವಿಸುವುದಕ್ಕೆ ನಾವು ಮನಸ್ಸುಳ್ಳವರಾಗಿದ್ದೇವೋ ಅದನ್ನು ಕಂಡರೆ ನಮ್ಗೆ ಅಸಹ್ಯ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿಗೆ ಸಂಪೂರ್ಣ ಏನು, ಕರ್ತನು ನಮ್ಮನ್ನು ಆವರಿಸಿಕೊಂಡಿರುವುದರಿಂದ ಆ ಮನಸ್ಸು ನಮಗೆ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಇದೆಲ್ಲ ಆದ ಕೂಡಲೇ ಪಾಪದ ಸ್ವಭಾವ ನಮ್ಮನ್ನು ಬಿಟ್ಟು ಹೋಗುವಾಗ ಸೈತಾನ ಸುಮ್ಮನೆ ಇರ್ತಾನ, ಆತನು ಹೇಗಾದರೂ ಮಾಡಿ ನಮ್ಮನ್ನು ಹೊಂಚು ಹಾಕಿ ಹಿಡಿಯಬೇಕೆಂದು ಆತನು ಪ್ರತಿದಿನ ಪ್ರತಿ ಕ್ಷಣ ಸಂಚುಗಳನ್ನ ಮಾಡ್ತಾನೆ ಇರ್ತಾನೆ. ಈ ಒಂದು ಯುದ್ಧ ನಮ್ಮ ದೇಹದಲ್ಲಿ ಉಸಿರಿರುವ ತನಕ ನಡೆಯುತ್ತಲೇ ಇರುತ್ತೆ. ಎಲ್ಲರೂ ಏನು ಅನ್ಕೊಳ್ತಾರೆ, ಭಿಕ್ಷ ಸ್ನಾನ ತಗೋಬಿಟ್ರೆ ಹೋರಾಟ ಇರಲ್ಲ ಅಂತ, ಕರ್ತನ ಮೇಜನ್ ತಗೋಬಿಟ್ರೆ ಹೋರಾಟ ಇರಲ್ಲ ಅಂತ, ವಾರ ವಾರ ಸಭೆಗೆ ಬಂದುಬಿಟ್ರೆ ಹೋರಾಟ ಇರಲ್ಲ ಅಂತ, ಉಪವಾಸ ಪ್ರಾರ್ಥನೆ ಮಾಡಿ ಒಂದಷ್ಟು ದಿನ ಇದನ್ನು ಒಪ್ಪಿಸ್ಕೊಟ್ಬಿಟ್ರೆ ಹೋರಾಟ ಇರಲ್ಲ ಅಂತ. ಆದರೆ ಈ ಹೋರಾಟ ಯಾವಾಗಲೂ ನಿಮ್ಮ ದೇಹದಲ್ಲಿ ಉಸಿರಿರುವ ತನಕ ಈ ಹೋರಾಟ ಇದ್ದೇ ಇರುತ್ತೆ. ಹಾಗಾದರೆ ದೇವರು ನಮಗೆ ತಿಳಿಸುವಂಥ ಮಾತು, ನೀವು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಅಂದರೆ ಹೇಗೂ ಸುವಾರ್ತೆಯನ್ನು ಹೇಗೆ ಕೇಳಿದ್ರು, ಆ ಪರಿಸ್ಥಿತಿಯಲ್ಲಿ ಹೇಗೆ ನಿಮ್ಮ ಜೀವಿತಗಳಿತ್ತು, ಹೇಗೆ ಕ್ರಿಸ್ತನ ಸುವಾರ್ತೆಯನ್ನು ಕೇಳಿದ ಮೇಲೆ ಬದಲಾವಣೆ ಆಯಿತು, ಆ ಪ್ರಾರಂಭದ ಸಂವತ್ಸರದ ದಿನಗಳು ಅಂತ್ಯದ ದಿನಗಳ ಹೊರಗೂ ನಿಮ್ಮ ಜೀವಿತದಲ್ಲಿದ್ದರೆ ನೀವೇನಾಗಿದ್ದೀರಿ ಅಂತ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದೀರಿ ಅಂತ ಅರ್ಥ. ಹಲ್ಲೆಲೂಯ. ಮತ್ತು ಈ ಸಮಯದಲ್ಲಿ ಮತ್ತೆ ಅಲ್ಲಿ ವಾಕ್ಯ ಹೇಳೋದೇನೆಂದರೆ, ಈಗ ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ವಿ, ಮತ್ತೇನಾಯಿತು, ಈಗ ನಮ್ಮ ಪ್ರಾರ್ಥನೆ ಜೀವಿತ ಪ್ರಾರಂಭ ಆಯಿತು ಅಲ್ವಾ. ಪ್ರಾರಂಭದಲ್ಲಿ ಏನೋ ಮಾಡ್ತಾ ಇರ್ತೀವಿ, ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತೀವಿ, ನಂಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇರ್ತೀವಿ. ಇತರರು ನಮಗೋಸ್ಕರ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡ್ತಾರೆ, ಅದರ ನಂತರ ನಾವು ತೊದಲು ಭಾಷೆಗಳ ಮುಖಾಂತರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ಅದರ ನಂತರ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸುವುದಕ್ಕೆ ಪ್ರಾರಂಭ ಮಾಡುವಾಗ ಅನೇಕ ತಾಸುಗಟ್ಟಲೆ ನಾವು ಪ್ರಾರ್ಥಿಸುವುದಕ್ಕೆ ಪ್ರಾರಂಭ ಮಾಡ್ತೇವೆ, ಉಪವಾಸ ಇದ್ದು ಪ್ರಾರ್ಥಿಸುವುದಕ್ಕೆ ಪ್ರಾರಂಭ ಮಾಡ್ತೇವೆ. ದಿನಗಳು ವರ್ಷಗಳು ಕಳೆದ ಮೇಲೆ ಏನಾಗಿರುತ್ತೆ, ಈ ಪ್ರಾರ್ಥನೆ ಜೀವಿತ ಕುಂಠಿತವಾಗುತ್ತಾ ಹೋಗುತ್ತೆ. ಹೇಗೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢತೆ ಇಲ್ಲದ ನಿಮಿತ್ತವಾಗಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆ ನಮ್ಮಲ್ಲಿ ಕಡಿಮೆಯಾದ ನಿಮಿತ್ತವಾಗಿ ಪ್ರಾರ್ಥನೆ ಜೀವಿತ ಕುಂಠಿತವಾಗುತ್ತೆ. ಹಾಗಾದರೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಅನ್ನುವುದಾದರೆ ಪ್ರಾರ್ಥನೆಯಲ್ಲಿ ಸಹಿತವಾಗಿ ದೃಢವಾಗಿರಬೇಕು. ನಾನು ಮೊದಲೇ ಹೇಳಿದ ಹಾಗೆ ಯೇಸುಸ್ವಾಮಿ ಏನು ಹೇಳ್ತಾರೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಅಂತ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಅನ್ನೋದಾದರೆ ನಮಗೆ ಪ್ರಾರ್ಥನೆಯ ಸಮಯಕ್ಕೆ ಏನು ಬರುತ್ತೆ, ಬೇಸರಿಕೆಗಳು ಬರ್ತವೆ ಅಂತ ಗೊತ್ತು. ಯಾಕೆ ಅಂತ ಅಂದರೆ ನಾವು ಪ್ರಾರ್ಥಿಸುವಂಥ ಸಮಯದಲ್ಲೇ, ಈಗ ನೋಡ್ರಿ ಅನೇಕರಿಗೆ ಪ್ರಾರ್ಥನೆ ಅಂದರೆ ಸಾಕು ನಿದ್ರೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ, ಕೆಲವ್ರಿಗೆ ಆರಾಧನೆ ಅಂತ ಅಂದರೆ ಸಾಕು ಹೇಗೋ ಎಲ್ಲ ಕಣ್ಣು ಮುಚ್ಕೊಂಡು ಆರಾಧನೆ ಮಾಡ್ತಾ ಇರ್ತಾರೆ, ನಾವು ಕಣ್ಣು ಮುಚ್ಕೊಂಡು ನಿದ್ರೆ ಮಾಡ್ಬೋದು ಅಂತ ನಿದ್ರಿಸ್ತಾ ಇರ್ತಾರೆ. ಇನ್ನು ವಾಕ್ಯ ಅಂದರೆ ಸಾಕು ಎಲ್ರಿಗೂ ಏನು ಚಾಪೆ ಹಾಕಿ ರಗ್ಗು ದಿಮ್ಮನ ಇಟ್ಟಂಥ ಪರಿಸ್ಥಿತಿ. ಯಾಕೆ, ನಿದ್ರೆಯ ಆತ್ಮ. ಹಲ್ಲೆಲೂಯ. ಹಾಗಾದರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಅಂತ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಅನ್ನೋದಾದರೆ, ಈ ಎಲ್ಲ ಸ್ವಭಾವಗಳು ನಮ್ಮನ್ನು ಏನು ಮಾಡ್ತಾ ಇರುತ್ತೆ, ನಮ್ಮನ್ನು ಪ್ರಾರ್ಥನೆಯಿಂದ ದೂರ ಮಾಡುತ್ತಾ 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 ನಾವು ಹೇಗೂ ಕ್ರಿಸ್ತನ ಅನೋನ್ಯತೆಯಲ್ಲಿ ಬಾರದ ಹಾಗೆ ನಮ್ಮನ್ನು ತಡೆಯುತ್ತೆ. ಯಾಕೆಂದರೆ ಪ್ರಾರ್ಥನೆ ಒಂದೇ ಕ್ರಿಸ್ತನ ಬಳಿಯಲ್ಲಿ ನಾವು ನಿಕಟವಾಗಿ ನಿಲ್ಲುವುದಕ್ಕೆ ಉಂಟಾಗುವಂಥ ಸಂಪರ್ಕ. ಮೋಶೆ ಸೀನಾಯಿ ಬೆಟ್ಟದ ಮೇಲೆ ಯಹೋವ ದೇವರ ಸಂಗಡ 40 ದಿನ ಅಗಲಿರುಳು ಕಳೆದು ಆತನ ಕೆಳಗಡೆ ಬರುವಾಗ ಆತನ ಮುಖವನ್ನು ಯಾರೂ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕೆ ಆತನ ಮುಖ ಪ್ರಕಾಶಮಾನವಾಗಿತ್ತು. ಹಲ್ಲೆಲೂಯ. ಹಾಗಾದರೆ ಪ್ರಾರ್ಥಿಸುವಾಗ ಏನಾಗ್ತಾ ಇರುತ್ತೆ, ದೇವರು ನಮ್ಮ ಸಂಗಡ ಮಾತನಾಡ್ತಾ ಇರ್ತಾರೆ. ಹಾಗಾಗಿ ನಾವು ಏಕಾಗ್ರತೆಯಿಂದಲೂ ಯಥಾರ್ಥ ಹೃದಯದಿಂದಲೂ ಕರ್ತನೊಟ್ಟಿಗೆ ಪ್ರಾರ್ಥನೆಯಲ್ಲಿ ಸಂಭಾಷಣೆ ಮಾಡಬೇಕನ್ನುವುದೇ ಪ್ರಾರ್ಥನೆಯ ಉದ್ದೇಶ. ಪ್ರಾರ್ಥನೆ ಅಂದರೆ ಈಗೇನಾಗಿದೆ, ಏನೋ ತಾನೋ 4 ಮಾತು ಆಡಿ ಮುಗಿಸ್ಬಿಟ್ರೆ
ನಾನು ಪ್ರಾರ್ಥನೆ ಮಾಡಿದ್ದೀನಿ ಅಂತ. ಅದಲ್ಲ, ಹೃದಯಪೂರ್ವಕವಾದ ಪ್ರಾರ್ಥನೆ, ಯಥಾರ್ಥವಾದ ಪ್ರಾರ್ಥನೆ, ಅಂತರಂಗದಿಂದ ಪರಿಶುದ್ಧಾತ್ಮನ ನಡೆಸುವಿಕೆಯಿಂದ ದೇವರನ್ನು ಸಂಧಿಸುವುದು ನಿಜವಾದ ಪ್ರಾರ್ಥನೆಯಾಗಿದೆ. ಈ ಪ್ರಾರ್ಥನೆಯಲ್ಲಿ ನಾವೇನಾಗಿರಬೇಕಾಗಿದೆ? ದೃಢವಾಗಿ ನಿಲ್ಲಬೇಕಾಗಿದೆ. ಯಾರು ಪ್ರಾರ್ಥನೆಯಲ್ಲಿ ದೃಢವಾಗಿರ್ತಾರೋ ಅವ್ರು ಯಾವುದೇ ಶೋಧನೆಗಳ ಸಮಯದಲ್ಲೂ ಸಹಿತವಾಗಿ ಅವ್ರು ಏನಾಗಿರ್ತಾರೆ? ದೃಢವಾಗಿ ನಿಂತಿರ್ತಾರೆ ಅಂತ ಅರ್ಥ. ಅದಕ್ಕೆ ವಾಕ್ಯ ಯಾಕೋಬನ ಪತ್ರಿಕೆ 1:6 ನೋಡ್ರಿ. ಯಾಕೋಬ 1:6, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಬೇಕು. ನಂಬಿಕೆ ಇಟ್ಟು ಕೇಳ್ಕೊಳ್ಬೇಕು ಅಂದರೆ ನಿಮ್ಗೇನು ಇರಬೇಕು? ಪ್ರಾರ್ಥನೆಯಲ್ಲಿ ದೃಢ ಮನಸ್ಸು, ಸ್ವಸ್ಥವಾದ ಮನಸ್ಸು, ಸ್ಥಿರಚಿತ್ತತೆ ಇದ್ದರೆ ಮಾತ್ರವೇ ಅದು ಸಾಧ್ಯವಾಗುವಂಥದ್ದು. ಇಲ್ಲಿ ಸಂದೇಹ ಅಂದರೆ ಅದೇನೋ ಅನುಮಾನದ ಮನಸ್ಸು. ಅಂದರೆ ನಾನು ಹಾಗೆ ಹೇಳಿದ್ನಲ್ಲ, ಗಟ್ಟಿಗೆ ಬದಲಾಗಿ ಮೃದು. ಮೃದು ಅಂತ ಅಂದ್ರೇನೋ ಸಂದೇಹ ಪಡುವಂಥದ್ದು, ನುಣುಚಿಕೊಳ್ಳುವಂಥದ್ದು. ಹಾಲೆಲ್ಲೂಯ. ಈಗ ಒಂದು ಬಂಡೆ ಏನಾಗಿರುತ್ತೆ? ಅದು ಸ್ಥಿರವಾಗಿರುತ್ತದೆ. ಈಗ ಕೆಲವೊಂದು ವಸ್ತುಗಳು ಏನಾಗುತ್ತೆ, ನಮ್ಮ ಕೈಯಿಂದ ಎಷ್ಟೇ ಭದ್ರವಾಗಿ ಹಿಡಿಯೋಕ್ಕೆ ಹೋದರೂ ನುಣುಚ್ಕೊಳ್ತಾ ಇರುತ್ತೆ. ನಮ್ಮ ಮನಸ್ಸು ಸಹಿತವಾಗಿ ದೇವರ ವಾಕ್ಯ ಹೇಳುತ್ತೆ ಹೃದಯವು ಏನಾಗುತ್ತೆ ಅಂತ ನುಣುಚಿಕೊಳ್ಳುತ್ತದಂತೆ. ಹಾಗಾದರೆ ಈ ನುಣುಚಿಕೊಳ್ಳುವಂಥ, ಸಂದೇಹ ಪಡುವಂಥ ಮನಸ್ಥಿತಿ ನಮ್ಮ ಜೊತೆಯಲ್ಲಿರೋದಾದರೆ, ನಮ್ಮೊಳಗಿರುವುದಾದರೆ ನಾವು ದೇವರಿಂದ ಏನನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಪ್ರಾರ್ಥನೆ ಮಾಡಬೇಕಂದ್ರೆ ನಮಗೇನಿರಬೇಕು ಅಂದರೆ ದೃಢ ಮನಸ್ಸು, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾರೆ ಎನ್ನುವಂಥ ಮನಸ್ಸು, ಮತ್ತು ಬೇಸರಗೊಳ್ಳದೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಮನಸ್ಸು ನಮಗೆ ಇರಬೇಕು. ಹಾಲೆಲೂಯ. ಮತ್ತು ಯೇಸುಸ್ವಾಮಿ ಹೇಳುವಂಥ ಮಾತು ಏನಂದರೆ, ನೀನು ಮಾತ್ರ ದೃಢವಾಗಿದ್ದರೆ ಸಾಲದು. ಯಾರು ಮಾತ್ರ? ನಾವು ಮಾತ್ರ ದೃಢವಾಗಿದ್ದರೆ ಸಾಲದು. ಹಿಂಜಾರಿ ಹೋದಂಥವರನ್ನು, ಬಳಲಿ ಹೋದಂಥವರನ್ನು ಏನು ಮಾಡಬೇಕು? ದೃಢಪಡಿಸಬೇಕು. ಯೇಸುಸ್ವಾಮಿ ಈ ಮಾತನ್ನು ಯಾರಿಗೆ ಹೇಳ್ತಾರೆ? ನೀನು ದೃಢಗೊಂಡ ಮೇಲೆ ಈ ತಿರುಗಿ ನಿನ್ನ ಸಹೋದರರನ್ನು ದೃಢಪಡಿಸು. ಲೂಕನು ಬರೆದ ಸುವಾರ್ತೆ 22:32. ನಾವೇನಾಗಿ ಮಾಡಬೇಕಾಗಿದೆ? ನಾವು ಮಾತ್ರ ದೇವರ ಹತ್ರ ಸ್ಥಿರವಾಗಿ ನಿಲ್ಲುವಂಥದ್ದಲ್ಲ, ಇತರರನ್ನು ಕರ್ತನ ಕಡೆಗೆ ಸ್ಥಿರವಾಗಿ ನಿಲ್ಲಿಸುವಂಥದ್ದು ನಮಗೆ ಕೊಡಲ್ಪಟ್ಟಂಥ ಕಾರ್ಯ. ಹೇಗೆ ಈ ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಒಂದಕ್ಕೊಂದು ಹೊಂದಿಕೆಯಾಗಿದ್ದರೆ ಏನಾಗಿರುತ್ತೆ? ಅದು ಗಟ್ಟಿಯಾಗಿರುತ್ತೆ. ಒಂದಕ್ಕೊಂದು ಹೊಂದಿಕೆ ಇಲ್ಲ ಅಂದರೆ ಒಂದು ಕಟ್ಟಡ ನಿಲ್ಲಿಕ್ಕೆ ಅದು ಅಸಾಧ್ಯವಾದದ್ದು. ಒಂದಕ್ಕೊಂದು ಗ್ರಿಪ್ಪನ್ನು ಕೊಟ್ಟು ಆ ತಂತಿಗಳನ್ನ ಕಟ್ಟಿ ಕಬ್ಬಣವನ್ನು ಏನು ಮಾಡಿರ್ತಾರೆ? ಹಾಕಿರ್ತಾರೆ. ಅದೇನಾಗುತ್ತೆ? ಇಡೀ ಬಿಲ್ಡಿಂಗ್ ಭಾರವನ್ನು ಹೊತ್ತುಕೊಂಡಿರುತ್ತೆ. ಹಾಗಾದರೆ ದೇವರು ನಮಗೆ ಈ ದಿನ ತಿಳಿಸುವಂಥದ್ದು, ಈ ದೃಢತೆಯ ವಿಷಯದಲ್ಲಿ ಒಂದೊಂದು ಅಂಶಗಳನ್ನು ದೇವರು ತಿಳಿಸ್ತಾ, ನೀನು ಮಾತ್ರ ಕರ್ತನ ಸಮ್ಮುಖದಲ್ಲಿ ದೃಢವಾಗಿ ನಿಂತರೆ ಸಾಲದು, ಇತರರನ್ನು ಏನು ಮಾಡಬೇಕು? ದೃಢವಾಗಿ ನಿಲ್ಲಿಸಬೇಕು. ಇಲ್ಲಿ ಪೇತ್ರನು ಕರ್ತನನ್ನು ನಿರಾಕರಿಸುತ್ತಾನೆ ಅಂತ ಯೇಸುಸ್ವಾಮಿಗೆ ಮುಂಚಿತವಾಗಿ ಗೊತ್ತು. ಯೇಸುಸ್ವಾಮಿ ಪೇತ್ರನನ್ನು ಬಲಪಡಿಸಿ, ನೀನು ಇಂಥದ್ದೊಂದು ಶೋಧನೆ ಬರುತ್ತೆ ನಿನ್ನ ಜೀವಿತದಲ್ಲಿ, ನೀನೇನಾಗ್ತೀಯ? ಹಿಂಜಾರಿ ಹೋಗ್ತೀಯ. ಆದರೆ ನೀನು ಹಿಂದಿರುಗಿದ ಮೇಲೆ ನಿನ್ನ ಸಹೋದರನ ಏನು ಮಾಡಬೇಕು? ದೃಢಪಡಿಸ್ಬೇಕು. ಯಾಕೆ? ನಿನ್ನ ಮನಸ್ಥಿತಿ ಹೇಗೆ ಹಿಂಜಾರಿ ಹೋಯಿತು ನನ್ನ ವಿಷಯದಲ್ಲಿ, ಹಾಗೆ ನಿನ್ನ ಸಹೋದರರು ನನ್ನ ನಂಬಿಕೆ ವಿಷಯದಲ್ಲಿ ಹಿಂಜಾರಬಾರದು. ಹಾಲೆಲೂಯ. ಹಾಗಾದರೆ ನಾನು ಮಾತ್ರ ಆಶೀರ್ವಾದ ಹೊಂದಿಕೊಂಡ್ರೆ ಸಾಲದು, ನಾನು ಮಾತ್ರ ಕರ್ತನ ಸಮ್ಮುಖದಲ್ಲಿ ನಿಂತುಕೊಂಡ್ರೆ ಸಾಲದು, ನನ್ನ ಜೊತೆಯಲ್ಲಿ ನನ್ನ ಸಹೋದರ ಸಹೋದರಿಯರು ನಿಲ್ಲಬೇಕು ಅನ್ನುವಂಥ ಮನಸ್ಥಿತಿ ಪ್ರತಿಯೊಂದು ಸಭೆಗೂ, ಪ್ರತಿಯೊಂದು ಸಭೆಯ ಮಕ್ಕಳಿಗೂ ಬಹಳ ಅವಶ್ಯಕತೆ. ಹಾಲೆಲೂಯ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ದೇವರೇ ನೀನು ಮತ್ತು ನಾನು, ನನಗೆ ಕೊಡಲ್ಪಟ್ಟಂಥ ಸಹೋದರರು ಎಲ್ಲರೂ ನಾವು ಒಟ್ಟಾಗಿದ್ದೇವೆ ಅಂತ. ಹಾಗಾದರೆ ಯೇಸುಸ್ವಾಮಿ ಆ ಮಾತನ್ನು ಹೇಳಬೇಕು ಅನ್ನೋದಾದರೆ, ಆತನ ಕೈಗೆ ಕೊಡಲ್ಪಟ್ಟಿದ್ದೇವೆ ನಾವು, ನಮ್ಮ ಕೈಗೆ ಅನೇಕರನ್ನು ದೇವರೇನು ಮಾಡಿದ್ದಾರೆ, ಆತನ ಹೆಸರನ್ನು ಮುಖಾಂತರವಾಗಿ ಕೊಡಲ್ಪಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು? ಅವ್ರನ್ನೆಲ್ಲ ಕಾದುಕೊಂಡು ಕರ್ತನ ಕೈಗೆ ಒಪ್ಪಿಸುವಾಗ ಕರ್ತನ ಚಿತ್ತವನ್ನು ನಾವೇನು ಮಾಡ್ತಾ ಇದ್ದೇವೆ? ನೆರವೇರಿಸ್ತಾ ಇದ್ದೇವೆ ಅಂತ ಅರ್ಥ. ಈಗ ನಾವೇನು ಅನ್ಕೊಳ್ತೀವಿ? ಯಾರು ಬಂದರೆ ಬರಲಿ ಬಿಡು, ಯಾರು ಬಿಟ್ಟರೆ ಬಿಡಲಿ ಬಿಡು, ನಾನು ಮಾತ್ರ ಹೋದರೆ ಸಾಕು. ಹಾಲೆಲೂಯ. ಅದು ಕ್ರಿಸ್ತನ ನಿಯಮ ಅಲ್ಲ. ಯೇಸುಸ್ವಾಮಿ ಏನು ಹೇಳ್ತಾರೆ? ಅವರು ತನ್ನನ್ನೇ ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಈ ಲೋಕದಲ್ಲಿ ಬಂದಂಥ ವ್ಯಕ್ತಿ.
ಹಾಗಾದರೆ ಬಂದಂಥ ದೇವರು ತನ್ನ ಚಿತ್ತವನ್ನು ತಂದೆಯ ಚಿತ್ತವನ್ನು ತನ್ನ ಸಂಪೂರ್ಣವಾಗಿ ತನ್ನ ದೇಹ ಶರೀರಾತ್ಮ ಪ್ರಾಣದಲ್ಲಿ ಹೊತ್ತು ನಿರ್ವಹಿಸಿ ಆ ಜವಾಬ್ದಾರಿಯನ್ನು ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ ಅನ್ನೋದಾದರೆ ಈಗ ನಾವೇನು ಮಾಡಬೇಕು? ನಮಗೇನೆಲ್ಲ ಕಷ್ಟ ನಷ್ಟಗಳು ಬಂದಾಗಿಯೂ ಸಹಿತವಾಗಿ ನಮಗೆ ಕೊಟ್ಟದ್ದನ್ನು ಒಂದನ್ನು ಕಳೆದುಕೊಳ್ಳದೆ ನಾವು ಕರ್ತನಿಗೆ ಒಪ್ಪಿಸುವವರಾಗಿದ್ದೇವೆ. ಹಾಲೆಲೂಯಾ. ಆ ಒಂದು ಹಂಗಿನಲ್ಲಿ ನಾವಿದ್ದೇವೆ ಅನ್ನೋದನ್ನು ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಹಾಲೆಲೂಯಾ. ಹಾಗಾದರೆ ನೀವೇನು ಮಾಡಬೇಕು? ನೀವು ಮಾತ್ರ ದೃಢವಾಗಿ ನಿಲ್ಲುವುದು ಮಾತ್ರವಲ್ಲ, ಇತರರನ್ನು ದೃಢಪಡಿಸಬೇಕು, ಇತರರನ್ನು ಬಲಪಡಿಸಿ ಕರ್ತನ ಕಡೆಗೆ ನಿಲ್ಲಿಸಬೇಕು. ಯಾಕೆಂದರೆ ಒಬ್ಬ ವ್ಯಕ್ತಿ ರಕ್ಷಣೆಗೆ ಬರುವುದು ಬಹಳ ಮುಖ್ಯ. ಅದೇ ರಕ್ಷಣೆಗೆ ಬಂದಂಥ ವ್ಯಕ್ತಿ ಆತನು ಹಿಂಜಾರಿ ಹೋದರೆ ಆತನನ್ನು ಮತ್ತೆ ಕರೆದುಕೊಂಡು ಬರುವುದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿದೆ. ಹಾಲೆಲೂಯಾ. ಮತ್ತು ದೇವ್ರ ವಾಕ್ಯ ಹೇಳೋದೇನೆಂದರೆ, ಈಗ ನಾವು ಹೀಗೆ ಅನೇಕರನ್ನ ಬಲಪಡಿಸ್ತಾ ಇರ್ತೇವೆ. ಈಗ ನಮ್ಮ ಜೀವಿತದಲ್ಲಿ ಅನೇಕ ಶೋಧನೆ ಹೋರಾಟ ಎಲ್ಲ ಬಂದು ಆಗಲೂ ಸಹಿತವಾಗಿ ನಾವೇನು ಮಾಡಬೇಕು? ದೃಢವಾಗಿ ನಿಂತಿರಬೇಕು. ಶೋಧನೆಯ ಸಮಯದಲ್ಲೂ ಹೋರಾಟದ ಸಮಯದಲ್ಲೂ ನೀವು ಮರಣಕರವಾದ ಹಾಸಿಗೆಯಲ್ಲಿದ್ದರೂ ಸಹಿತವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ಇರಬೇಕು. ಹಾಲೆಲೂಯಾ. ಶೋಧನೆ ಬಂದ ತಕ್ಷಣ ಏನಾಗಿರುತ್ತೆ? ಕ್ರಿಸ್ತ ನಂಬಿಕೆ ಕಡಿಮೆಯಾಗಿರುತ್ತೆ. ಹೋರಾಟ ಬಂದ ತಕ್ಷಣ ಕ್ರಿಸ್ತ ನಂಬಿಕೆ ಕಡಿಮೆಯಾಗಿರುತ್ತೆ. ಮರಣಕರದ ಆಸೆಗೆ ಬಂತು ಅಂದರೆ ಮುಗೀತು. ಯೇಸು ಸ್ವಾಮಿ ಸತ್ಯವಾದ ದೇವರಾಗಿದ್ದರೆ ನನಗ್ಯಾಕಿಂತ ರೋಗವನ್ನು ತಂದು ಕೊಡಬೇಕಾಗಿತ್ತು. ಹಾಲೆಲೂಯಾ. ಆದರೆ ದೇವರು ವಾಕ್ಯ ಹೇಳೋದು, ದೇವರು ನಮ್ಮ ಶರೀರವನ್ನು ಕಾಯೋದಕ್ಕೆ ಬರಲಿಲ್ಲ, ಆತನು ನಮ್ಮ ಆತ್ಮಗಳನ್ನು ಕಾಯುವುದಕ್ಕೂ ನಮ್ಮ ಆತ್ಮವನ್ನು ಪಾಪದಿಂದ ಬಿಡಿಸುವುದಕ್ಕೂ ಆತನು ಬಂದ. ಆತನು ಹಾಗಾದರೆ ದೇವರಿಗೆ ಮೊದಲು ಮುಖ್ಯತ್ವ ಇರುವಂಥದ್ದು ನಮ್ಮ ಆತ್ಮದ ಮೇಲೆ, ಅದರ ನಂತರ ನಮ್ಮ ಶರೀರ ನಮ್ಮ ಆತ್ಮ ಹೇಳಿದ ಹಾಗೆ ಕೇಳಿಕೊಂಡು ಹೋಗಬೇಕು. ಆದರೆ ಕ್ರಿಸ್ತ ನಂಬಿಕೆಯಲ್ಲಿ ಇರುವಂಥ ಪ್ರತಿಯೊಬ್ಬರು ಮಾಡುವಂಥ ಕೆಲಸ ಏನಂದರೆ, ದೇಹ ಏನು ಹೇಳುತ್ತೋ ಮನಸ್ಸು ಅದನ್ನು ಕೇಳ್ಕೊಂಡು ಹೋಗ್ತಾನೇ ಇರಬೇಕು. ನನ್ನ ದೇಹದಿಂದ ಪಾಪವನ್ನು ಮಾಡ್ತೇನೆ, ದೇವರು ನನ್ನ ಆತ್ಮವನ್ನು ರಕ್ಷಣೆ ಮಾಡಿ ಪರಲೋಕಕ್ಕೆ ಕರೆದುಕೊಂಡು ಹೋಗಬೇಕು ಅಂತ. ಹಾಲೆಲೂಯಾ. ಹಾಗಾದರೆ ಪಾಪ ಮಾಡುವಂಥ ಪ್ರತಿಯೊಬ್ಬನು ತನ್ನ ಆತ್ಮವನ್ನು ಹೊರಗಡೆ ಇಟ್ಟು ಪಾಪ ಮಾಡಲಿಕ್ಕೆ ಹೋಗ್ತಾನ? ಇಲ್ಲ. ಹಾಲೆಲೂಯಾ. ಹಾಗಾದರೆ ದೇವರು ತಿಳಿಸುವಂಥ ಮಾತು, ಶೋಧನೆ ಮತ್ತು ಹೋರಾಟ, ಅದು ಕ್ರಿಸ್ತ ನಂಬಿಕೆಯ ಒಂದು ಭಾಗ. ಈ ಹೋರಾಟ ಇಲ್ಲಿಗೆ ಕೊನೆಗೊಳ್ತು ಆ ಥರ ಅಲ್ಲ. ಹೇಗೆ ಒಂದು ನಾವು ಒಂದು ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ಸಮಯದಲ್ಲಿ ಅಲ್ಲಿ ಏನಾಗುತ್ತೆ, ಪ್ರತಿ ಬಾರಿಗೂ ಹಂಸಗಳು ಇದ್ದೇ ಇರ್ತವೆ ಅಲ್ವಾ, ಹಾಗೆಯೇ ನಮ್ಮ ಜೀವಿತದಲ್ಲೂ ಸಹಿತವಾಗಿ ಪರಲೋಕ ಅನ್ನುವಂಥ ಕಾನಾನ್ ಮುಟ್ಟುವ ತನಕವು ಪ್ರತಿಯೊಂದು ಸಲವೂ ನಮಗೆ ಹೋರಾಟಗಳು, ಒಂದೊಂದು ಹಂತಕ್ಕೂ ಒಂದೊಂದು ಹೋರಾಟ. ನಿಮ್ಮ ನಂಬಿಕೆ ಎಷ್ಟರ ಮಟ್ಟಿಗೆ ಇದೆ ಅದಕ್ಕೆ ತಕ್ಕ ಹಾಗೆ ಸೈತಾನನು ಅನೇಕ ಅಡ್ಡಿಗಳನ್ನು ತಂದು ಹಾಕಿ ಹೋರಾಟಗಳನ್ನು ತಂದಾಗ್ತಾನೆ. ನನಗೆ ಯಾವ ಹೋರಾಟನೂ ಇಲ್ಲ, ನಾವು ಸುರಕ್ಷಿತವಾಗಿದ್ದೇವೆ ಅನ್ನೋದಾದರೆ ನಿಮ್ಮ ನಂಬಿಕೆಯನ್ನು ಏನು ಮಾಡಬೇಕಾಗಿದೆ? ಪರಿಶೀಲಿಸಿಕೊಳ್ಳಬೇಕಾಗಿದೆ ಅಂತ ಅರ್ಥ. ಹಾಲೆಲೂಯಾ. ಯಾಕೆಂದರೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೇವೆ ಅಂತ ಹೇಳಿ ದಾರಿ ತಪ್ಪುವವರಾಗಿದ್ದೇವೆ ಅಂತ. ಯಾಕೆಂದರೆ ವಾಕ್ಯ ಏನು ಹೇಳುತ್ತೆ ಅಂದರೆ, ಫಿಲಿಪ್ಪಿ ನೋಡ್ರಿ 1:30 ಪೌಲ ಏನು ಹೇಳ್ತಾ ಇರೋದು ಮಾತು, ಈಗ ನೀವು ನನ್ನಲ್ಲಿ ಕಂಡಂತ ಮತ್ತು ನನ್ನಲ್ಲಿರುವುದಾಗಿ ಕೇಳುವಂತ ಅದೇ ಹೋರಾಟವು ನಿಮಗೂ ಉಂಟು. ಪೌಲನಿಗೇನಿತ್ತು? ಪ್ರತಿಯೊಂದು ಊರಿನಲ್ಲೂ ಅವಮಾನವಿತ್ತು. ಪ್ರತಿಯೊಂದು ಊರಿನಲ್ಲೂ ಆತನನ್ನು ಕಲ್ಲು ತೆಗೆದುಕೊಂಡು ಹೊಡೆಯುವಂಥವರು, ನ್ಯಾಯ ವಿಚಾರಣೆಗೆ ನಿಲ್ಲಿಸುವಂಥದ್ದು ಮತ್ತು ಸೆರೆಮನೆಗೆ ತಳ್ಳುವಂಥದ್ದು, ಆತನ ಮೇಲೆ ಅನೇಕ ಅಪವಾದಗಳನ್ನು ಹೊರಿಸುವಂಥದ್ದು, ಇದೆಲ್ಲ ಪೌಲನ ಜೀವಿತದಲ್ಲಿ ಇದ್ದೇ ಇತ್ತು. ಅದರ ಜೊತೆಗೆ ಪೌಲನಿಗೆ ದೇಹದಲ್ಲಿ ಅಸೌಖ್ಯ ಸಹಿತವಾಗಿ ಇದ್ದೇ ಇತ್ತು. ಅದಕ್ಕೆ ಆತನು ಹೇಳುವಂಥದ್ದು, ನೀವು ಯೇಸುಕ್ರಿಸ್ತನನ್ನು ನಂಬಿದ್ದೇವೆ ಅಂತ ಹೇಳಿ ಬಂದು ನನಗೆ ಯಾವ ಹೋರಾಟನೂ ಇಲ್ಲ ಅಂತ ನೀವು ಅನ್ಕೊಳ್ಬಾರ್ದು. ನಾನು ಇವಾಗ ಏನನ್ನು ಅನುಭವಿಸ್ತಾ ಇದ್ದೀನೋ, ನೀವು ಏನನ್ನು ಕೇಳಿಸಿಕೊಂಡಿದ್ದೀರೋ ಅದೇ ಹೋರಾಟ ನಿಮಗೂ ಇದ್ದೇ ಇರುತ್ತೆ. ಹಾಲೆಲೂಯಾ. ಯಾಕೆಂದರೆ ಕ್ರಿಸ್ತಿಯ ಜೀವಿತ ಅನ್ನುವಂಥದ್ದು ಏನಾಗಿದೆ, ಇದೊಂದು ಯುದ್ಧರಂಗ. ಯುದ್ಧರಂಗದಲ್ಲಿ ಏನುಂಟು? ಪ್ರತಿಯೊಂದು ಹೋರಾಟಗಳು ಇದ್ದೇ ಇರುತ್ತೆ. ಯುದ್ಧರಂಗದಲ್ಲಿ ನಾವು ರಣರಂಗದಲ್ಲಿ ನಿಂತಿದ್ದೇವೆ. ಇಲ್ಲಿ ನಾವೇನು ಬಿಲ್ಲು ಬಾಣ ಯಾರನ್ನು ಎಸಿತಾ ಇಲ್ಲ, ನಾವು ಎಸಿತಾ ಇಲ್ಲ ಅಂದರೆ ಅದೇನು ಯುದ್ಧರಂಗನೇ ಅಲ್ಲ ಅಂತ. ಹಾಲೆಲೂಯಾ. ಯಾಕೆಂದರೆ ಯುದ್ಧರಂಗದಲ್ಲಿ ನಾವು ನಿಂತಿದ್ದೇವೆ ಅನ್ನೋದಾದರೆ ಅಲ್ಲಿ ಕದನಗಳು, ಹೋರಾಟಗಳು, ಅವರು ಆ ಕಡೆಯಿಂದ ಎಸೆಯುವಂಥದ್ದು, ಈ ಕಡೆಯಿಂದ ನಾವು ಎಸೆಯುವಂಥದ್ದು, ಸೋಲು ಗೆಲುವು ಅದರಲ್ಲಿ ನಿಯಮ.
ಹಾಗಾದರೆ ನಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ಈ ನಂಬಿಕೆ ಜೀವಿತದಲ್ಲಿ ಹೋರಾಟ ಶೋಧನೆ ಅವು ಅನೇಕ ಬಾರಿ ನಮ್ಮೊಳಗಿಂದನೇ ಉಂಟಾಗುವಂಥದ್ದು, ಅನೇಕ ಬಾರಿ ಸುತ್ತಲವರಿಂದ ಉಂಟಾಗುವಂಥದ್ದು, ಅನೇಕ ಬಾರಿ ಸೈತಾನನು ತಂದು ಹಾಕುವಂಥ ಕಾರ್ಯಗಳು, ಅನೇಕ ಬಾರಿ ಕ್ರಿಸ್ತನು ತಾನೇ ನಮ್ಮ ನಂಬಿಕೆಯನ್ನು ಪರಿಶೋಧಿಸೋದಕ್ಕಾಗಿ ದೇವರು ತಾನೇ ತಂದು ಹಾಕುವಂಥ ಅನೇಕ ಶೋಧನೆಯ ಹಾದಿಗಳು ಇವೆಲ್ಲವೂ ನಮ್ಮ ಜೀವಿತದಲ್ಲಿ ಇದ್ದೇ ಇರ್ತವೆ. ಹಾಲೆಲೂಯ. ಈ ಹೋರಾಟಗಳು ನಮ್ಮ ಜೀವಿತದಲ್ಲಿ ಇದ್ದಾಗ ನಮ್ಮ ಆತ್ಮ ಏನಾಗ್ತಾ ಇರುತ್ತೆ, ಪರಿಪಕ್ವತೆಗೆ ಬರ್ತಾ ಇರುತ್ತೆ. ಹೇಗೆ ಒಂದು ಬೆಳೆ ಸುಗ್ಗಿಗೆ ತಯಾರಾಯಿತು ಅಂತ ಹೇಳಿ ನೀವು ಅಂದುಕೊಳ್ತೀರೋ, ಈ ಶೋಧನೆಗಳೇ ನಮ್ಮನ್ನು ನಂಬಿಕೆಯಲ್ಲಿ ಬಲಪಡಿಸುತ್ತಾ ಕ್ರಿಸ್ತನ ಮಹಿಮೆಯನ್ನು ಕಾಣುವುದಕ್ಕೆ, ನಮ್ಮ ಆತ್ಮ ಕರ್ತನ ಸ್ವರೂಪಕ್ಕೆ ಬರುವುದಕ್ಕೆ ಅದು ಸಿದ್ಧವಾಗುತ್ತಾ ಹೋಗುತ್ತದೆ. ಹಾಗಾದರೆ ಈ ಶೋಧನೆಗಳು ನಮಗೆ ತಾಳ್ಮೆಯನ್ನು, ನಿರೀಕ್ಷೆಯನ್ನು, ಅನುಭವವನ್ನು ತಂದುಕೊಟ್ಟು ಇತರರಿಗೆ ನಾವು ಮಾದರಿಯಾಗಿ ನಿಲ್ಲುವುದಕ್ಕೆ, ಇತರರಿಗೆ ನಾವು ಅನೇಕ ಬುದ್ಧಿಮಾತುಗಳನ್ನು ಹೇಳಿ ಕ್ರಿಸ್ತನ ಮಾರ್ಗದಲ್ಲಿ ನಡೆಸುವುದಕ್ಕೆ ಸಹಾಯ ಆಗುತ್ತೆ. ಈಗ ನೀವೇ ಹೋರಾಟವನ್ನು ಸಂಧಿಸಿಲ್ಲ, ಆ ಹೋರಾಟದಲ್ಲಿ ನೀವು ಜಯವನ್ನು ಕಂಡಿಲ್ಲ ಅನ್ನೋದಾದರೆ ನಿಮ್ಮ ಹಿಂದೆ ಬರುವಂಥ ಅನೇಕರಿಗೆ ಅಥವಾ ನಿಮ್ಮ ಜೊತೆಯವರಿಗೆ ಹೇಗೆ ಸಮಾಧಾನ ಅಥವಾ ಸಾಂತ್ವನ ಹೇಳಲಿಕ್ಕೆ ಸಾಧ್ಯ? ಈಗ ನನ್ನ ದೇವರು ಒಂದು ಅದ್ಭುತ ಮಾಡಿದ್ರು. ನಾನೇನು ಮಾಡ್ತೀನಿ, ಅನೇಕರು ಕೊರತೆಯಲ್ಲಿರುವಾಗ ನನ್ನನ್ನು ಸಂಧಿಸಿದಂಥ ದೇವರು ನಿಮ್ಮನ್ನು ಸಂಧಿಸ್ತಾರೆ. ಈಗ ನನಗೊಂದು ಹೋರಾಟ ಬಂದು ದೇವರು ಅದರಲ್ಲಿ ಬಿಡುಗಡೆಯನ್ನು ಕೊಟ್ಟರು, ನನಗೆ ಇಂಥ ಒಂದು ಹೋರಾಟ ಇತ್ತು, ದೇವರು ಅದರಿಂದ ನನ್ನನ್ನು ಬಿಡಿಸಿದರು, ನಿನ್ನನ್ನು ಸಹ ಬಿಡಿಸುತ್ತಾರೆ ಎಂದು ಹೇಳುವಾಗ ಅವ್ರಿಗೇನುಂಟಾಗುತ್ತೆ, ಒಂದು ಸಾಂತ್ವನ ಮತ್ತು ಕ್ರಿಸ್ತ ನಂಬಿಕೆಯಲ್ಲಿ ಬಲವನ್ನು ಹೊಂದಿಕೊಂಡು ಅವರು ಜೀವಿಸುವಂಥ ನಂಬಿಕೆಯ ಪ್ರಯಾಣದಲ್ಲಿ ಮುಂದೆ ನುಗ್ಗಿ ಹೋಗಲಿಕ್ಕೆ ಅವರನ್ನು ಆ ಮಾತುಗಳು ಬಲಪಡಿಸ್ತವೆ. ಹಾಲೆಲೂಯಾ. ಹಾಗಾದರೆ ದೇವರು ಈ ದಿನ ತಿಳಿಸುವಂಥ ಮಾತು, ನನ್ನ ಸಾರಾಂಶ ಹೇಳಿಲ್ಲಲ್ಲ, ದೃಢತೆ. ಹಾಲೆಲೂಯಾ. ದೇವ್ರ ವಾಕ್ಯ ಹೇಳೋದೇನೆಂದರೆ ನಾವು ಒಂದೊಂದು ವಿಷಯದಲ್ಲೂ ದೃಢವಾಗಿ ನಿಲ್ಲಬೇಕು. ಆ ದೃಢವಾಗಿ ನಿಲ್ಲುವಂಥ ಸಮಯದಲ್ಲಿ ಆ ಅಸ್ಥಿರವಾದಂಥ ಅಂದರೆ ಶಾಶ್ವತವಾದ ಅಸ್ಥಿರವುಳ್ಳ ಪಟ್ಟಣ ಅಂದರೆ ಪರಲೋಕ, ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಹಾಲೆಲೂಯಾ. ಈಗ ಪೇತ್ರನು ಸಹಿತವಾಗಿ ಆತನು ಯೇಸುಸ್ವಾಮಿ ಮುಂಚಿತವಾಗಿ ಹೇಳಿದರು, ಏನು ನೀನು ನೆರೆಯ ಮುದುಕನಾಗ್ತೀಯ ಅಂತ ಸಮಯದಲ್ಲಿ ಒಬ್ಬರು ಬಂದು ನಿನಗಿಷ್ಟ ಇಲ್ಲದ ಕಡೆ ನಿನ್ನನ್ನು ಕರ್ಕೊಂಡು ಹೋಗುವರು ಅಂತ. ಅಲ್ಲಿ ಪೇತ್ರ ಸೆರೆಮನೆಯಲ್ಲಿರುವಂಥ ಸಮಯದಲ್ಲಿ ಸಭೆಯವರು ಆಸಕ್ತಿಯಿಂದ ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದರೆ ಪೇತ್ರ ಏನು ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ ಸೆರೆಮನೆಯೊಳಗೆ, ಅವನು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದ. ಯಾಕೆಂದರೆ ದೇವರು ಆತನಿಗೆ ಮುಂಚಿತವಾಗಿ ತಿಳಿಸಿದರು, ನೀನು ಎಂತಹ ಸಾವಿನಿಂದ ಸಾಯಿವಿ ಅಂತ. ಆತನಿಗೆ ಗೊತ್ತಿತ್ತು, ಈ ಸೆರೆಮನೆಗಾಕ್ಸಿ ನನ್ನ ನಾಳೆ ಬೆಳಗ್ಗೆ ಅಂತಿವರು ನನ್ನನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ, ಕರ್ತನು ನನ್ನನ್ನು ಬಿಡಿಸ್ತಾನೆ ಅಂತ. ಅದೇ ಪೌಲ ಸೀಲರು, ಅವರಿಗೆ ಮೈ ತುಂಬ ಚಡಿಯೇಟುಗಳು, ರಕ್ತ ಸುರಿತಾ ಇತ್ತು. ಆದರೆ ಅವರು ಜೈಲಿನೊಳಗೆ ಏನು ಮಾಡ್ತಾಯಿದ್ರು, ಸ್ತುತಿ ಪದಗಳನ್ನು ಹಾಡುತ್ತಾ ಕರ್ತನನ್ನು ಘನಪಡಿಸ್ತಾ ಇದ್ರು. ಅಂದರೆ ಅಲ್ಲಿ ಪೇತ್ರ ಆತನು ಸೆರೆಮನೆಯಲ್ಲಿರುವಾಗಲೂ ಆತನು ಚಂಚಲತೆಗೆ ಒಳಗಾಗಲಿಲ್ಲ. ಇಲ್ಲಿ ಪೌಲ ಸೀಲರು, ಬೇಕಾದಷ್ಟು ಗಾಯ ಅವರ ದೇಹದ ಮೇಲಿದೆ, ರಕ್ತ ಸುರಿತಾ ಇದೆ, ಆ ನೋವಿನಿಂದ ನಾವಾಗಿದ್ದರೆ ಅರ್ಚಾಟ ಕಿರ್ಚಾಟವನ್ನು ಮಾಡ್ತಾ ಇದ್ವೇನೋ, ಆದರೆ ಅವರು ಇಬ್ಬರು ಏನು ಮಾಡ್ತಾಯಿದ್ರು, ಸ್ತುತಿ ಪದಗಳನ್ನು ಹಾಡ್ತಾಯಿದ್ರು. ಅಂದರೆ ಈ ಹೋರಾಟ ನಮ್ಮ ಸೇವೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಈ ಪೆಟ್ಟುಗಳು, ಈ ಬಾಸುಂಡೆ, ಈ ಚಾವಟಿಯ ಹೆಟ್ಟುಗಳು ನಮ್ಮನ್ನು ಕ್ರಿಸ್ತನ ಸೇವೆಯಿಂದ ಅಗಲಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ದೃಢ ಮನಸ್ಸು ಅವರಿಗಿಬ್ಬರಿಗೂ ಇದ್ದ ನಿಮಿತ್ತವಾಗಿ ಏನಾಯಿತು, ಕ್ರಿಸ್ತನನ್ನು ಆ ಸೆರೆವಾಸದೊಳಗೂ ಸಹ ಅವರು ಕರ್ತನನ್ನು ಘನಪಡಿಸಿದರು. ಹಾಲೆಲೂಯಾ. ಹಾಗಾದರೆ ಶೋಧನೆಗಳು, ಹೋರಾಟಗಳು ನಮ್ಮ ಜೀವಿತದಲ್ಲಿ ಬರುವಂಥ ಸಮಯದಲ್ಲೂ ನಾವು ಕರ್ತನನ್ನೇ ಘನಪಡಿಸಬೇಕೇ ಹೊರತು ಶೋಧನೆ ಮತ್ತು ಹೋರಾಟದಲ್ಲಿ ಕ್ರಿಸ್ತನ ನಾಮವನ್ನು ನಾವು ಅಪಕೀರ್ತಿಗೆ ಒಳಪಡಿಸಬಾರದು. ಹಾಲೆಲೂಯಾ. ಮತ್ತು ಕೊನೆಯದಾಗಿ ದೇವರು ಹೇಳುವಂಥ ಮಾತು ಏನಂತಂದರೆ, ಒಳ್ಳೆಯದನ್ನು ಮಾಡುವುದರಲ್ಲೂ ಸಹಿತವಾಗಿ ನಾವು ದೃಢವಾಗಿರಬೇಕು. ಈಗ ನಾವೇನು ಮಾಡ್ತಾ ಇರ್ತೀವಿ, ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಆವಂಥ ಸಮಯದಲ್ಲಿ ಒಳ್ಳೆಯದನ್ನು ಮಾಡುವಂಥ ಸಮಯದಲ್ಲಿ ಎದುರುಗಡೆ ಇರುವಂಥ ಪರ್ಸನ್ಗಳೇನು ಮಾಡ್ತಾರೆ, ಅದಕ್ಕೆ ಯೋಗ್ಯರಾಗಿ ನಡೆದುಕೊಂಡಿಲ್ಲ ಅಂತ ಕೂಡಲೇ ನಾವೇನು ಮಾಡ್ತೇವೆ, ಮಾಡುವಂಥ ಒಳ್ಳೆ ಕಾರ್ಯವನ್ನು ಸ್ಟಾಪ್ ಮಾಡ್ತೇವೆ ಅಲ್ವಾ? ಅದು ಮನುಷ್ಯನ ಸಹಜ ಗುಣ. ಅಂದರೆ ಯೇಸುಸ್ವಾಮಿ ಹೇಳುವಂಥ ಮಾತೇನೆಂದರೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬಾರದು. ಹಾಲೆಲೂಯಾ. ಆ ವಿಷಯದಲ್ಲಿ ಒಳ್ಳೆಯದನ್ನು ಮಾಡುವುದರಲ್ಲೂ ಸಹಿತವಾಗಿ ನಾವು ದೃಢವಾಗಿರಬೇಕು. ಯಾಕೆಂದರೆ ಒಬ್ಬ ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನು ಕುಯ್ಯಲೇಬೇಕು.
ಈಗ ನಾನು ಒಳ್ಳೆಯದನ್ನು ಬಿತ್ತಿದ್ರೆ ನಾನೇನು ಮಾಡ್ತೇನೆ, ರೋಮಾಪುರದ ಪತ್ರಿಕೆಯಲ್ಲಿ ಹೇಳುತ್ತೆ, ನೀನು ಒಳ್ಳೆಯದನ್ನು ಬಿತ್ತುವುದಾದರೆ ನಿತ್ಯ ಜೀವವನ್ನು ಕೊಯ್ತೀಯ ಅಂತ. ಮಾನ ಪ್ರಭಾವಗಳನ್ನು ನಾವು ಕೊಯ್ತೇವೆ. ಹಾಗಾದರೆ ಒಳ್ಳೆಯದನ್ನು ಮಾಡೋದ್ರಲ್ಲಿ ನಾವೇನಾಗಬಾರ್ದು? ಬೇಸರಗೊಳ್ಳದೆ ದೃಢವಾಗಿದ್ದುಕೊಂಡು ಅದನ್ನು ಅವರು ಸ್ಮರಿಸಿದ್ರು ಸರಿ, ಅರ್ಥೈಸಿಕೊಂಡ್ರು ಸರಿ, ಅರ್ಥ ಮಾಡಿಕೊಳ್ಳದೆ ನಮ್ಮನ್ನು ನಿಕೃಷ್ಟವಾಗಿ ಕಂಡರೂ ಸರಿ, ನಾವೇನು ಮಾಡಬೇಕು? ಒಳ್ಳೆಯದನ್ನು ಮಾಡೋದ್ರಲ್ಲಿ ಆಸಕ್ತಿಯಿಂದ ಮುನ್ನುಗ್ಗಿ ಹೋಗಬೇಕು. ಹಲ್ಲೆಲೂಯಾ. ವಾಕ್ಯ ನೋಡ್ರಿ, 2 ಥೆಸಲೋನಿಕ 3:13. ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿರಿ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಬೇಸರಗೊಳ್ಳಬೇಡ್ರಿ ಅಂತ ಹೇಳ್ತಾರೆ, ಹಾಗೆ ಒಳ್ಳೆಯದನ್ನು ಮಾಡುವುದರಲ್ಲೂ ಬೇಸರಗೊಳ್ಳಬೇಡಿರಿ ಅಂತ ಹೇಳ್ತಾರೆ. ಹಾಗಾದರೆ ನಾವು ಈ ಒಳ್ಳೆಯದನ್ನು ಮಾಡುವಂಥ ವಿಷಯದಲ್ಲೂ ಸಹಿತವಾಗಿ ಯಾವಾಗಲೂ ಸ್ಥಿರ ಮನಸ್ಸುಳ್ಳವರಾಗಿ ನಾವು ಮಾಡಿಕೊಂಡು ಹೋಗಬೇಕು. ಯಾಕೆ ಅಂತಂದರೆ ನಮ್ಮ ಸ್ವಭಾವ ನಾವು ಮಾಡುವಂಥ ಕ್ರಿಯೆಗಳಲ್ಲೇ ತೋರಿ ಬರುವಂಥದ್ದು. ಈಗ ನಾವು ನಮ್ಮ ಕ್ರಿಯೆಗಳನ್ನು ಬದಲಾಯಿಸಿಕೊಂಡ್ರೆ ನಾವೇನಾಗ್ತಾ ಇದ್ದೀವಿ? ಅವರ ಹಾಗೆ ನಾವು ಆಗ್ತಾ ಇದ್ದೀವಿ ಅಂತ ಅರ್ಥ. ಹಲ್ಲೆಲೂಯಾ. ಹಾಗಾಗಿ ದೇವರು ನಿಮಗೆ ಏನೆಲ್ಲ ಕಾರ್ಯಗಳನ್ನ ಮಾಡುವುದಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೋ ಅದರಲ್ಲಿ ಏನು ಮಾಡಬೇಕು? ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು. ಅದಕ್ಕೆ ಒಂದು ವಾಕ್ಯ ನಾನು ನೋಡ್ತಾ ಇದ್ದೆ, ಅಲ್ಲಿ ಒಂದು ವಾಕ್ಯ ಇದೆ, ನಾನು ಆಮೇಲೆ ಹೇಳ್ತೀನಿ ನೋಡಿ. ಅಲ್ಲಿ ವಾಕ್ಯ ಏನು ಹೇಳೋದಂದರೆ, ನಿಮ್ಮ ನಿಮ್ಮ ಸ್ವಂತ ಹೊರೆಯನ್ನು ನೀವೇ ಹೊತ್ತುಕೊಳ್ಬೇಕು ಅಂತ. ಏನಂತೆ? ನಿಮ್ಮ ನಿಮ್ಮ ಸ್ವಂತ ಹೊರೆಯನ್ನು ನೀವೇ ಹೊತ್ಕೊಳ್ಬೇಕು ಅಂತ. ಹೊತ್ಕೊಳ್ಬೇಕು ಅಂತಂದರೆ ಏನಿರಬೇಕು? ನಮಗೆ ಜವಾಬ್ದಾರಿ ಇರಬೇಕು. ಜವಾಬ್ದಾರಿ ಇದ್ದರೆ ತಾನೇ ಹೊರೆ ಹೊರಕ್ಕೆ ಸಾಧ್ಯ. ಜವಾಬ್ದಾರಿನೇ ಇಲ್ಲ ಅಂತಂದರೆ ಹೇಗೆ ಹೊರೆ ಹೊರಕ್ಕೆ ಸಾಧ್ಯ ಆಗುತ್ತೆ? ಆ ಜವಾಬ್ದಾರಿ ಬೇಕು ಅಂದರೆ ನಮಗೇನಿರಬೇಕು? ದೃಢ ಮನಸ್ಸಿದ್ದರೆ ಮಾತ್ರ ನಾವು ಜವಾಬ್ದಾರಿಯನ್ನು ಹೊರಲಿಕ್ಕೆ ಮುಂದೆ ಹೋಗ್ತೀವಿ. ಈಗ ನಾವೇನು ಮಾಡ್ತೀವಿ? ನಮ್ಮೆಲ್ಲರ ಜವಾಬ್ದಾರಿಯನ್ನು ಒಬ್ಬರ ಮೇಲೆ ಹಾಕಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾವು ಹೊತ್ತು ನಡೀಬೇಕು. ಈಗ ಒಂದು ಸಭೆ ಅಂತ ಅಂದರೆ ಈ ಸಭೆ ನೀಟಾಗಿ ನಡ್ಕೊಳ್ಬೇಕು ಅಂತ ಅಂದರೆ ಎಲ್ಲರ ಮೇಲೂ ಒಂದೊಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂದರೆ ನಿಮಗೆಲ್ರಿಗೂ ಸಿದ್ಧ ಮನಸ್ಸು ಅಂದರೆ ದೃಢ ಮನಸ್ಸು ಇದ್ದರೆ ಮಾತ್ರ ಆ ಜವಾಬ್ದಾರಿಯನ್ನು ಹೊತ್ತು ಮುಂದೆ ಸಾಕ್ತೀರ. ಹಾಗೇನಾಗುತ್ತೆ? ಸಭೆ ತಾನಾಗಿ ತಾನೇ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ದೇವರು ತಿಳಿಸುವಂಥ ಮಾತೇನೆಂದರೆ, ಪ್ರತಿಯೊಬ್ಬನು ತನ್ನ ತನ್ನ ಸ್ವಂತ ಹೊರೆಯನ್ನು ಹೊರಬೇಕು ಅಂದರೆ ಪ್ರತಿಯೊಬ್ಬನು ಸಹಿತವಾಗಿ ತನ್ನ ತನ್ನ ಜವಾಬ್ದಾರಿಯಲ್ಲಿ ದೃಢವಾಗಿ ನಿಲ್ಲಬೇಕು. ಅಂದರೆ ದೇವರು ಏನು ಹೇಳ್ತಾರೆ, ಕ್ರಿಸ್ತ ನಂಬಿಕೆಯಲ್ಲಿ ಮಾತ್ರ ದೃಢವಾಗಿರಿ ಅಂತ ಒಂದು ಮಾತನ್ನು ಹೇಳಿ ಮುಗಿಸಲ್ಲ. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಅಂದರೆ ಸುವಾರ್ತೆಗೆ ಯೋಗ್ಯರಾಗಿ ನಡ್ಕೊಳ್ಬೇಕು, ಪ್ರಾರ್ಥನೆಯಲ್ಲಿ ದೃಢವಾಗಿರಬೇಕು, ಹಿಂಜಾರಿ ಹೋದಂಥವರನ್ನು ಬಲಪಡಿಸುವುದರಲ್ಲಿ ದೃಢವಾಗಿ ನಿಲ್ಲಬೇಕು, ಶೋಧನೆ ಮತ್ತು ಹೋರಾಟದ ಸಮಯದಲ್ಲೂ ಸಹಿತವಾಗಿ ದೃಢವಾಗಿರಬೇಕು, ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡಬೇಕು. ಅದರ ಜೊತೆಗೆ ನಿಮ್ಮ ನಿಮ್ಮ ಜವಾಬ್ದಾರಿ ಏನು ನಿಮಗೆ ಕೊಡಲ್ಪಟ್ಟಿದೆಯೋ ಅದನ್ನು ಹೊತ್ತು ಸಾಗುವುದರಲ್ಲೂ ಸಹಿತವಾಗಿ ದೃಢವಾಗಿರಬೇಕು. ಅಂದರೆ ಸಭೆಯಾಗಿ ಸೇರಿ ಬರುವುದರಿಂದ ಹಿಡಿದು ವೈಯಕ್ತಿಕವಾದಂಥ ಜೀವಿತದ ಹೊರಗೂ ನಾವೆಲ್ಲರೂ ದೃಢವಾಗಿ ಇರಬೇಕು. ಅದು ದೇವರಿಗೆ ಪ್ರಿಯವಾದದ್ದು. ನಾನು ನನ್ನ ಮನೆಯಲ್ಲಿ ಹೇಗೆಗೋ ನಾನು ಜೀವಿಸ್ತೇನೆ, ಕ್ರಿಸ್ತನ ಸನ್ನಿಧಾನಕ್ಕೆ ಬಂದಾಗ ಮಾತ್ರ ಕೈಗಳನ್ನೆತ್ತಿ ಆರಾಧಿಸ್ತೇನೆ ಅಂದರೆ ಅದು ನಿಜವಾಗಲೂ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವ ಲಕ್ಷಣವಲ್ಲ. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂಥ ಲಕ್ಷಣ ದೇವರು ನಮ್ಮ ವೈಯಕ್ತಿಕ ಬದುಕಿನಿಂದ ಹಿಡಿದು ಒಟ್ಟಾಗಿ ಸಭೆಯಾಗಿ ಸೇರುವ ಸಭೆಯ ಜೀವಿತದ ವರೆಗೂ ದೇವರು ನಮ್ಮನ್ನು ಗಮನಿಸುವ ಕರ್ತನಾಗಿದ್ದಾನೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಅಂತ. ಅದಕ್ಕೆ ಪೌಲನು ಬರೆಯುವಂಥದ್ದು, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ. ಹಾಗಾದರೆ ದೃಢವಾಗಿರಬೇಕು ಅಂತ ದೇವರು ನಮ್ಮನ್ನು ಈ ಸಂಗತಿಗಳಿಂದ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಅಂದರೆ ನಾವು ಎಚ್ಚೆತ್ತುಕೊಳ್ಳಬೇಕು, ಜವಾಬ್ದಾರಿಯುತವರಾಗಿರಬೇಕು, ಪ್ರೀತಿ ಭಕ್ತಿ ನಂಬಿಕೆ ವಿಷಯಗಳಲ್ಲೂ ಸಹಿತವಾಗಿ ಕರ್ತನನ್ನು ಘನಪಡಿಸುವವರಾಗಿರಬೇಕು. ಹಲ್ಲೆಲೂಯಾ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ.